ಸದ್ಯಕ್ಕೆ ನಾ ಇವಾಗ ಬೆಂಗಳೂರಿಂದ ಒಂದು 30 ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಆಯಿತಾ. ಇಲ್ಲಿ ಒಂದು ರೆಸಾರ್ಟಲ್ಲಿ ದರ್ಶನ್ ಅವರು ಬಂದಿದ್ದಾರೆ. ಯಾಕೆ ಅಂದರೆ ಡಿವಾ ಸಫಾರಿ ಮಾಲೀಕರಾದಂತಹ ವಿನಯ್ ಅವ್ರದ್ದು ಪ್ರೊಡಕ್ಷನ್ ಹೌಸ್ ಲಾಂಚ್ ಮಾಡೋಕ್ಕೆ ಬಂದಿದ್ದಾರೆ. ಸೊ ಅವ್ರನ್ನ ವಿಶೇಷವಾಗಿ ಕುದುರೆಲಿ ಕರ್ಕೊಂಡು ಬಂದರು ಆಯಿತಾ, ಕುದುರೆ ಜೊತೆ ಕರ್ಕೊಂಡು ಬಂದರು. ನೋಡಿಲ್ಲ ಅಂದರೆ ವಿಡಿಯೋ ಲಾಸ್ಟ್ ವಿಡಿಯೋ ಮಿಸ್ ಮಾಡಿದೆ ನೋಡಿ, ಇಲ್ಲ ವಿಡಿಯೋ ಎಂಡಿಂಗಲ್ಲಿ ಬರುತ್ತೆ, ಚೆಕ್ ಮಾಡಿ ನೋಡಿ ಆಯಿತಾ. ತುಂಬ ವಿಶೇಷವಾಗಿ ಪ್ಲ್ಯಾನ್ ಮಾಡಿದರು. ನೇಮ್ ಲಾಂಚ್ ಮಾಡಬೇಕಾದ್ರೆ ಪಟಾಕಿ ಹೊಡೆದ್ರು ಹೊಡೆದ್ರು ಹೊಡೆದ್ರು, ಅಬ್ಬಬ್ಬಾ ಅಷ್ಟು ಪಟಾಕಿ ಹೊಡೆದ್ರು. ಆ್ಯಕ್ಚುಲಿ ನಂಗೆ ಎನರ್ಜಿ ಇಲ್ಲ ಜೋಶಲ್ಲಿ ಎಲ್ಲಕ್ಕೆ, ಬಟ್ ಸ್ಟಿಲ್ ಟ್ರೈ ಮಾಡ್ತಾ ಇದ್ದೀನಿ ಆ ಮೂಮೆಂಟ್ಸ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ. ನೋಡಿ, ಜೆ ಸಿ ಬಿ ಮೇಲೆ ಎಲ್ಲರೂ ಹತ್ಕೊತಾ ಇದ್ದಾರೆ, ಮೇಲಿಂದ ಲಾಂಚ್ ಮಾಡ್ತಾರೆ. ನಿಜವಾಗ್ಲೂ ಚೆನ್ನಾಗಿತ್ತು ಆ ಮೂಮೆಂಟ್. ಆ್ಯಕ್ಚುಲಿ ಓಹ್ ಓ ಮೇಲೆ ಹೋಗ್ತಾರೆ. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಮ್ಮ ವಿನಯ್ಗೆ ಉದ್ರದ ಹಾರ್ದಿಕ ಶುಭಾಶಯಗಳು. ಹಾಗೆ ಯಾವಾಗ ಈವೆಂಟ್ ಸ್ಟಾರ್ಟ್ ಮಾಡ್ತಿದ್ದಾರೆ, ಸೊ ಒಂದು ವಿಶೇಷಕ್ಕೆ ಹೇಳಿ ಕ್ರಾಂತಿ ಮೂವಿ ಪ್ರಮೋಟ್ ಮಾಡಬೇಕಾದ್ರೆ ದೀಪಾವಳಿ ಟೈಮಲ್ಲೂ ಇದಕ್ಕಿಂತ ಹೆಚ್ಚು ಪಟಾಕಿ ಹೊಡೆಸಿದ್ರು ಆಯಿತಾ. ನಾನು ಅದನ್ನು ಸ್ಟೋರಿ ಮಾಡಿದೆ, ರೀಕಾಲ್ ಮಾಡಿಕೊಂಡ್ರೆ ನಿಮಗೆ ನೆನಪಾಗ್ಬೋದೇನೋ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಆಫ್ ಯು ಆಲ್. ಬೈ, ಟೇಕ್ ಕೇರ್.